ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ನಾವು ಈ ವಿಡಿಯೋದಲ್ಲಿ ನವರಾತ್ರಿ ದಿನಗಳಲ್ಲಿ ದೇವಿಗೆ ಅರ್ಪಿಸುವ ಸರಳ ಪ್ರಸಾದಗಳ ಬಗ್ಗೆ ಮಾಹಿತಿ ನೋಡೋಣ ಅದಕ್ಕಿಂತ ಮುಂಚೆ ಯಾರ್ಯಾರೆಲ್ಲ ನನ್ನ ವೀಡಿಯೋಸ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನನಗೆ ಸಪೋರ್ಟ್ ಮಾಡಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಫ್ರೀ ಇರುತ್ತೆ ಇನ್ನು ದೇವಿಗೆ ಮೀಸಲಾದ ಹಬ್ಬಗಳಲ್ಲಿ ನವರಾತ್ರಿಯು ಪ್ರಮುಖವಾದದ್ದು ಒಂಬತ್ತು ದಿನಗಳ ಕಾಲ ದೇವಿ ತನ್ನ ವಿಭಿನ್ನ ರೂಪದಲ್ಲಿ ಅವತರಿಸುತ್ತಾಳೆ ದೇವಿಯ ಒಂದೊಂದು ಅವತಾರಕ್ಕೂ ವಿಭಿನ್ನ ಬಗೆಯ ಉಡುಗೆ ನೈವೇದ್ಯ ಹಾಗೂ ಇವುಗಳಿಂದ ಶೃಂಗರಿಸುತ್ತಾರೆ ಇನ್ನು ದುಷ್ಟಶಕ್ತಿಗಳ ಸಂಹಾರ ಮತ್ತು ಶಿಷ್ಟರ ಪಾಲನೆಗೆ ಪ್ರಖ್ಯಾತವಾದ ಈ ಹಬ್ಬ ನಮ್ಮ ನಾಡಿಗೆ ದೊಡ್ಡದು ಈಗ ನಾವು ನವರಾತ್ರಿ ಹಬ್ಬಕ್ಕೆ ವಿವಿಧ ಪ್ರಸಾದಗಳ ಬಗ್ಗೆ ಮಾಹಿತಿನ ನೋಡೋಣ ಬನ್ನಿ ನವರಾತ್ರಿ ಹಬ್ಬದ ಮೊದಲನೇ ದಿನದ ಆರಾಧನೆಯನ್ನು ಶೈಲಪುತ್ರಿಗೆ ಮಾಡಲಾಗುತ್ತದೆ ಶೈಲಪುತ್ರಿಗೆ ಪ್ರಿಯವಾದದ್ದು ಶುದ್ಧ ತುಪ್ಪ ಈ ಹಬ್ಬದಂದು ದೇವಿಯ ಕಾಲುಗಳ ಮೇಲೆ ತುಪ್ಪವನ್ನು ಸುರಿಯಲಾಗುತ್ತದೆ ಈ ಪೂಜೆ ಮಾಡಿದರೆ ದೇವಿ ಭಕ್ತರ ಕಷ್ಟ ಕಾಯಿಲೆ ಸಮಸ್ಯೆ ಹಾಗೂ ಹಿಂಸೆಗೆ ಒಳಗಾದ ಜೀವನವನ್ನು ನಿವಾರಿಸಿ ಆಶೀರ್ವದಿಸುತ್ತಾಳೆ ಎನ್ನುವ ನಂಬಿಕೆ ಇದೆ ನವರಾತ್ರಿಯ ಎರಡನೇ ದಿನ ಬ್ರಹ್ಮಚಾರಿಣಿ ದೇವತೆಗೆ ಸಮರ್ಪಿಸಲಾಗುತ್ತದೆ ಇದನ್ನು ಪಾರ್ವತಿ ದೇವಿಯ ಪ್ರತಿರೂಪ ಎಂದು ಆರಾಧಿಸಲಾಗುತ್ತದೆ ಈ ದೇವಿಗೆ ಪ್ರಸಾದವನ್ನಾಗಿ ಸಕ್ಕರೆಯನ್ನು ನೀಡಬಹುದು ಇದರಿಂದ ನಿಮ್ಮ ಕುಟುಂಬ ಸದಸ್ಯರಿಗೆ ದೀರ್ಘಾವಧಿಯ ಜೀವನ ಪ್ರಾಪ್ತಿಯಾಗುತ್ತದೆ ಎನ್ನುವ ಇದೆ ಇನ್ನು ನವರಾತ್ರಿಯ ಮೂರನೆಯ ದಿನ ಚಂದ್ರಕಂಠಾ ದೇವಿಯನ್ನು ಆರಾಧಿಸಲಾಗುತ್ತದೆ ಈ ದೇವಿಗೆ ಹಾಲು ಅಥವಾ ಹಾಲಿನಿಂದ ಮಾಡಿದ ತಯಾರಿಸಿದ ಸಿಹಿ ತಿಂಡಿಗಳನ್ನು ನೈವೇದ್ಯವನ್ನಾಗಿ ನೀಡಬಹುದು ಇದರಿಂದ ಭಕ್ತರಿಗೆ ಒಳ್ಳೆಯದಾಗಲಿ ಎಂದು ಸಂತೋಷದಿಂದ ತಾಯಿ ಅರಿಸುತ್ತಾಳೆ ಎನ್ನುವ ನಂಬಿಕೆ ಇದೆ ಇನ್ನು ನವರಾತ್ರಿಯ ನಾಲ್ಕನೆಯ ದಿನವನ್ನು ಕೂಶ್ಮಾಂಡ ದೇವಿಯ ಆರಾಧನೆಯನ್ನು ಮಾಡಲಾಗುತ್ತದೆ ಈ ದಿನ ದೇವಿಗೆ ಮಾಲ್ಪೂಹ ಸಿಹಿ ತಿಂಡಿಯನ್ನು ನೈವೇದ್ಯವನ್ನಾಗಿ ಅರ್ಪಿಸುತ್ತಾರೆ ಇದರಿಂದ ಭಕ್ತರಿಗೆ ಹೆಚ್ಚು ಬುದ್ಧಿಶಕ್ತಿ ಪ್ರಾಪ್ತಿಯಾಗುತ್ತದೆ ಎನ್ನುವ ನಂಬಿಕೆ ಇದೆ ಇನ್ನು ನವರಾತ್ರಿಯ ಐದನೇ ದಿನದಂದು ಸ್ಕಂದ ಮಾತೆಗೆ ಪೂಜೆ ಮಾಡಲಾಗುವುದು ಈ ದಿನ ದೇವಿಗೆ ಬಾಳೆಹಣ್ಣನ್ನು ನೈವೇದ್ಯವನ್ನಾಗಿ ನೀಡಬೇಕು ಆಗ ದೇವಿಯು ಆರೋಗ್ಯಕರ ಜೀವನವನ್ನು ಆಶೀರ್ವದಿಸುತ್ತಾಳೆ ಎನ್ನುವ ನಂಬಿಕೆ ಇದೆ ಇನ್ನು ನವರಾತ್ರಿಯ ಆರನೆಯ ದಿನವನ್ನು ಕಾತ್ಯಾಯನಿ ದೇವಿಗೆ ಪೂಜಿಸಲಾಗುವುದು ಈ ದೇವಿಗೆ ಜೇನುತುಪ್ಪವನ್ನು ಪ್ರಸಾದವನ್ನಾಗಿ ನೀಡಬೇಕು ಆಗ ಭಕ್ತರಿಗೆ ಸುಂದರವಾದ ಮತ್ತು ಆಕರ್ಷಕ ವ್ಯಕ್ತಿತ್ವ ಹಾಗೂ ಜೀವನವನ್ನು ದೇವಿ ಆಶೀರ್ವದಿಸುತ್ತಾಳೆ ಎನ್ನುವ ನಂಬಿಕೆ ಇದೆ ಇನ್ನು ನವರಾತ್ರಿಯ ಏಳನೆಯ ದಿನ ರಾತ್ರಿ ದೇವಿಯನ್ನು ಪೂಜಿಸಲಾಗುವುದು ಈ ದಿನ ದೇವಿಗೆ ಬೆಲ್ಲವನ್ನು ಪ್ರಸಾದವನ್ನಾಗಿ ನೀಡಬೇಕು ಆಗ ದೇವಿಯು ಭಕ್ತನ ಎಲ್ಲ ನೋವುಗಳನ್ನು ನಿವಾರಿಸುತ್ತಾಳೆ ಎನ್ನುವ ಇದೆ ಇನ್ನು ನವರಾತ್ರಿಯ ಎಂಟನೆಯ ದಿನ ಮಹಾಗೌರಿಗೆ ಪೂಜೆ ಮಾಡಲಾಗುತ್ತದೆ ಈ ದಿನ ದೇವಿಗೆ ತೆಂಗಿನಕಾಯಿ ಅಥವಾ ತೆಂಗಿನಕಾಯಿಯಿಂದ ತಯಾರಿಸಿದ ಸಿಹಿ ತಿಂಡಿಯನ್ನು ನೈವೇದ್ಯವನ್ನಾಗಿ ನೀಡಬೇಕು ಇದರಿಂದ ಮಕ್ಕಳಿಲ್ಲದ ದಂಪತಿಗಳಿಗೆ ದೇವಿ ಸಂತತಿ ಭಾಗ್ಯವನ್ನು ನೀಡಿ ಹರಸುತ್ತಾಳೆ ಎನ್ನುವ ನಂಬಿಕೆ ಇದೆ ಇನ್ನು ನವರಾತ್ರಿಯ ಕೊನೆಯ ದಿನದಂದು ಅಂದರೆ ಒಂಬತ್ತನೆಯ ದಿನದಂದು ಸಿದ್ಧಿದಾತ್ರಿ ದೇವಿಯನ್ನು ಪೂಜಿಸಲಾಗುವುದು ಈ ದಿನ ದೇವಿಗೆ ಎಳ್ಳಿನ ನೈವೇದ್ಯ ನೀಡಬೇಕು ಇದರಿಂದ ದೇವಿಯು ಭಕ್ತನ ಸಾವಿನ ಭಯ ಹಾಗೂ ಅಹಿತಕರ ಘಟನೆಯಿಂದ ಮುಕ್ತಿ ಹೊಂದಲು ಸಹಾಯ ಮಾಡುತ್ತಾಳೆ ಎನ್ನುವ ನಂಬಿಕೆ ಇದೆ ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ವಿಡಿಯೋ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಮತ್ತೆ ಸಿಗೋಣ ನನ್ನ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಅಲ್ಲಿವರೆಗೂ ಎಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್